ಶಿವಣ್ಣ ನನಗೆ ಹೇಳ್ಕೊಡಕ್ಕೆ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗಿ ನಾನು ಹಠ ಬಿದ್ದೆ. ನಾನು ಪ್ರಾಕ್ಟೀಸ್ ಮಾಡ್ತಾ 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 ಏನಾಯಿತು ಅಂದರೆ, ಒಂದು ದಿವಸ ನಮ್ಮ ಈಗೇನು ಭುವನ್ ಮಾಸ್ಟರ್ ಅಂತ ಹೇಳ್ತೀವಲ್ಲ, ಅವರು ಆಕ್ಸಿಡೆಂಟಲ್ಲಿ ತಿರೋಗ್ಬಿಟ್ರು. ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸೋರು ಯಾರೂ ಇರಲಿಲ್ಲ. ಆಪರ್ಚುನಿಟಿ ನನಗೆ ಸಿಗ್ತಾ ಅವಾಗ. ಗಂಧದ ಗುಡಿ ಕ್ರಿಯೇಷನ್ಸ್ನ ಎಲ್ಲ ವೀಕ್ಷಕರಿಗೆ ಅಪ್ಪು ವೆಂಕಟೇಶ್ ಮಾಡುವ ನಮಸ್ಕಾರಗಳು. ನಾನು ಹುಟ್ಟಿದ್ದು ಚನ್ನಪಟ್ಟಣ, ಬೆಳೆದಿದ್ದು ಬೆಂಗಳೂರು. ಯಾಕೆ ಅಂತಂದರೆ ನಮ್ಮ ತಂದೆಯವರು ರೇವಣ್ಣ ಅಂಥೇಳಿ ಮತ್ತು ತಾಯಿ ಸರೋಜಮ್ಮ ಅಂಥೇಳಿ, ಅವರಿಬ್ಬರೂ ಚನ್ನಪಟ್ಟಣದವರು. ಆದರೆ ನಮ್ಮ ತಂದೆಯವರಿಗೆ ಬೆಂಗಳೂರಿನಲ್ಲಿ HALಅಲ್ಲಿ ಅಂದರೆ ವಿಮಾನ ಕಂಪ್ನಿ ಇದೆಯಲ್ಲ, ಏರೋಪ್ಲೇನ್ ಕಂಪ್ನಿ, ಅಲ್ಲಿ ಕೆಲಸ ಆಯಿತು. ಆ ಕೆಲಸ ಆದಾಗ ಎಲ್ಲ ನಾವು ಬೆಂಗಳೂರಿಗೆ ಬಂದು ನೆಲೆಸಿ ನಮ್ಮ ತಂದೆಯವರು HALಅಲ್ಲಿ ಅಪಾಯಿಂಟ್ ಆಗಿದೆ. ಎಲ್ಲ ಬಾಪೂಜಿ ನಗರ ಅಂತ ಏನು, ಇವಾಗ ಏನು ನಾವು ಗಾಳಿ ಅಂಜಸ್ವಾಮಿ ದೇವಸ್ಥಾನ ಹತ್ರ ಬಾಪೂಜಿ ನಗರ ಇದೆ, ಅಲ್ಲಿ ನಾವು ಬೆಳೆದಂಥವ್ರು. ನಮ್ಮ ತಂದೆ HALಅಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಜೊತೆಗೆ ಅಲ್ಲಿ ಲಲಿತಕಲಾ ಸಂಘ ಅಂತೇಳಿ ನಮ್ಮ ತಂದೆಯವರು ಒಂದು ಟ್ರೂಪ್ ಮಾಡ್ಕೊಂಡು, ಅದು ಯಾಕೆ ಅಂತಂದರೆ ನಮ್ಮ ತಂದೆಯವರು ಡ್ರಾಮಾ ಆರ್ಟಿಸ್ಟ್. ಸುಮಾರು ಚಿಕ್ಕದ್ರಿಂದನೇ ನಮ್ಮ ತಂದೆಯವರು ಈ ಹಳ್ಳಿಲಿದ್ದಾಗ, ಏನು ಚನ್ನಪಟ್ಟಣ ಅಂತ ಹೇಳಿದ್ರಲ್ಲ, ಅಲ್ಲಿ ಹಳ್ಳಿಯಲ್ಲಿದ್ದಾಗಲೇ ಚಿಕ್ಕ ವಯಸ್ಸಿನಲ್ಲಿ ಅವರು ಅಲ್ಲಿಂದನೂ ಪಾತ್ರ ಮಾಡ್ಕೊಂಬಂದಂಥವ್ರು. ಬೆಂಗಳೂರಿಗೆ ಬಂದಮೇಲೆ HALಅಲ್ಲಿ ಜಾಬ್ ಕೆಲಸ ಸಿಕ್ಕಿದ ಮೇಲೆ ಅಲ್ಲಿ ಲಲಿತ ಕಲಾ ಸಂಘ ಅಂತೇಳಿ ಅಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿ ಕಾರ್ಮಿಕರನ್ನೆಲ್ಲ ಒಗ್ಗೂಡಿಸ್ಕೊಂಡು ಇವರ ಜೊತೆಗೆ ನಾಟಕಗಳು ಮಾಡೋದು, ಜೊತೆಗೆ ರವೀಂದ್ರ ಕಲಾಕ್ಷೇತ್ರ ಮತ್ತು ತುಂಬ ಎಲ್ಲೆಲ್ಲಿ ಬೆಂಗಳೂರಲ್ಲಿ ಸುಮಾರು ಕಡೆ ನಾಟಕಗಳನ್ನ ಡ್ರಾಮಾಗಳನ್ನ ಹಾಡಿದ್ದಾರೆ. ಇದನ್ನು ನಾನು ನೋಡ್ತಾ ನೋಡ್ತಾ ಬೆಳೆದಂಥವ್ನು ಚಿಕ್ಕದ್ರಿಂದ. ನಮ್ಮ ತಂದೆಯವರ ಒಂದು ಏನು ನಾಟಕ ಇದೆಯಲ್ಲ, ಅದನ್ನು ನಾವು ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಂಥವ್ರು. ನಮ್ಮ ತಂದೆ ಮತ್ತು ನಮ್ಮ ತಾಯಿ ನಮ್ಮನ್ನು ರವೀಂದ್ರ ಕಲಾಕ್ಷೇತ್ರ ಕರ್ಕೊಂಡು ಹೋಗೋರು. ಸೊ ಅಲ್ಲಿಂದ ನನಗೇನಂದರೆ ನಮ್ಮ ತಂದೆಯವ್ರು ನಾಟಕ ನೋಡ್ತಾ ನೋಡ್ತಾ ನನಗೂ ಒಂದು ಒಂದು ಹುಚ್ಚು ಏನು ಅಂತಂದರೆ, ಒಂದಿವಸ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದೇ ಚಿಕ್ಕ ವಯಸ್ಸಲ್ಲಿ ಏನು ಆಸೆ ಇರುತ್ತೆ ಹೇಳಿ ನೋಡ್ತಾ ಇದ್ದೆ. ಒಂದು ಜಸ್ಟ್ ಒಂದು ಏಜಿಗೆ ಬರ್ತಾ ಬರ್ತಾ ನಮಗೂ ಒಂದು ಆಸೆ ಇದೆಯಲ್ಲ, ನಾನು ಆ್ಯಕ್ಟ್ ಮಾಡಬೇಕು ಸಿನಿಮಾದಲ್ಲಿ ಅನ್ನೋದು ಒಂದು ಇದು. ಆದರೆ ಅದಕ್ಕೆ ಮೂಲ ಉದ್ದೇಶ ಏನು ಅಂತಂದರೆ, ನನ್ನನ್ನು ಏನು ಮಾಡಿದ್ರು ಈ ಏನು ಈ ಸ್ಟಂಟ್ಸು ಕರಾಟೆ ಕ್ಲಾಸ್ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ನನಗೆ ನಾನು 7ನೇ ಕ್ಲಾಸ್ ಓದಬೇಕಾದ್ರೆ ನಾನು ತುಂಬ ಆಸಕ್ತಿ ಇತ್ತು. ಯಾಕೆ ಅಂತಂದರೆ ಈ ಬಾಪೂಜಿ ನಗರ ಅಂದ ಏನಿದೆಯಲ್ಲ, ಅದ್ರ ಪಕ್ಕದಲ್ಲಿ ಆ ಕಡೆ ಕಿಟಕಿಯಲ್ಲಿ ಹಿಂಗೆ ಬಗ್ಗೆ ನೋಡಿದ್ರೆ ಅಲ್ಲೊಂದು ಗ್ರೌಂಡ್ ಕಾಣೋದು. ಆ ಗ್ರೌಂಡಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಅಂದರೆ ಈ ಕರಾಟೆ ಕ್ಲಾಸ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಅಲ್ಲಿ ಈ ಬೆಳಬೆಳಗ್ಗೆನ ಸೌಂಡ್ ಕೇಳೋದು, ಆ ಹೂ ಅನ್ನೋದು ಸೌಂಡ್ ಕೇಳೋದು. ಅವಾಗ ನಾನು 7ನೇ ಕ್ಲಾಸ್ ಓದ್ತಾ ಇದ್ದೆ. ನಮ್ಮ ತಂದೆಗೆ ತಂದೆ ಅಣ್ಣ ಅಂತ ಕರಿತೀವಿ, ಅಣ್ಣ ನಾನು ಕ್ಲಾಸಿಗೆ ಸೇರ್ಕೊತೀನಿ ಆಯಿತು ಅಂತ ನಾನು ಕರ್ಕೊಂಡೋಗಿ ಜಾಯ್ನ್ ಮಾಡೋದು. ಅಲ್ಲಿಂದ ಈ ಏನು ಈಗ ಈ ಸ್ಟಂಟ್ಸ್ ಅಂತ ಏನು ಹೇಳ್ತೀವಲ್ಲ, ಅಲ್ಲಿಂದ ನನಗೆ ಒಂದು ಪ್ರಾಕ್ಟೀಸ್ ಅಂತ ಮಾಡೋದು. ಅಲ್ಲಿ ನಮ್ಮ ಈ ಗುರುಗಳಾದಂತಹ ಗಂಗಾಧರ ಮಾಸ್ಟರ್, ಭುವನ್ ಮಾಸ್ಟರ್ ಇದರಲ್ಲ ಅವರ ಶಿಷ್ಯ ಒಬ್ರು ಆಂಟೋನಿ ಅಂತೇಳಿ ಅಲ್ಲಿ ಮಾಡಿಸ್ತಾ ಇದ್ರು. ನನಗೆ ಇನ್ನೂ ಅವಾಗ ಇವರು ಗಂಗಾಧರ ಮಾಸ್ಟರ್ ಭುವನ್ ಮಾಸ್ಟರ್ ಪರಿಚಯ ಇರಲಿಲ್ಲ. ಆಂಟೋನಿ ಅನ್ನೋರು ಕ್ಲಾಸ್ ಮಾಡ್ತಾ ಇದ್ರು. ಅಲ್ಲಿ ನಾನು ಹೋಗಿ ಜಾಯ್ನ್ ಆಗಿ ಒಂದು 6 ತಿಂಗಳು 7 ತಿಂಗಳು ಏನೋ ಒಂದು ಕ್ಲಾಸಿಗೆ ಜಾಯ್ನ್ ಆದೆ. ಅದಾದಮೇಲೆ ಅವರು ಕ್ಲೋಸ್ ಸ್ಟಾಪೇ ಮಾಡಿಬಿಟ್ರು ಕ್ಲಾಸು. ಸರಿ, ಎಲ್ಲ ಮಕ್ಕಳು ಬಿಟ್ಬಿಟ್ರು. ಆದರೆ ನನಗೆ ಏನು ಅಂತ ಇಲ್ಲ, ನಾನು ಕಲಿಬೇಕು ಅನ್ನೋ ಆಸಕ್ತಿ ಜಾಸ್ತಿ. ಅವ್ರನ್ನ ಮತ್ತೆ ಇಟ್ಕೊಂಡೆ, ಸರ್ ಏನು ಮಾಡೋದು ಈಗ ನೀವು, ಅವ್ರು ಕೇರಳಗೆ ಹೊಟ್ಟಿದ್ರು, ಕೇರಳದವರು ಏನು ಮಾಡೋದು ಅಂತಾಗ ಅವಾಗ ಅವರು ನನ್ನ ಗುರುಗಳು ಗಂಗಾಧರ್ ಅಂತೇಳಿ ಅವರು ಈ ಚಾಮರಾಜಪೇಟೆ ಹತ್ರ ಅದು ಸೆಂಟ್ ಜಾನ್ಸ್ ಯಾವುದೊಂದು ಸ್ಕೂಲ್ ಇದೆ ಅಲ್ಲಿ ಸೆಂಟ್ ಜೋಸಫ್ ಇರ್ಬೋದು, ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಾನು ಅಲ್ಲಿ ಹೋಗಿ ಕಲಿತೆ. ಅಲ್ಲಿ ಮತ್ತು ಅವ್ರ ತಮ್ಮ ಇನ್ನೋರು ಭುವನ್ ಅಂತೇಳಿ ಅವರು ಬಂದು ಅವರು ಟೀಚ್ ಮಾಡ್ತಾಯಿದ್ರು. ಆವಾಗ ಈ ಶ್ರುತಿ ಶರಣ್ಣು ಇವರೆಲ್ಲ ಅವಾಗ ಅಲ್ಲಿ ಬರೋರು. ಇದು ನಾನು ಹೇಳಿದ ಅರೌಂಡ್ ಎಷ್ಟನೇ ಇಸ್ವಿ ಅಂದರೆ ಒಂದು 87-88 ಇರ್ಬೋದು. ಆವಾಗ ಶ್ರುತಿ ಮತ್ತು ಶರಣ್ ಇಬ್ಬರು ಸ್ಟೂಡೆಂಟ್ಸು, ಅವರು ಇನ್ನೂ ಸಿನಿಮಾಗೆ ಬಂದಿರಲಿಲ್ಲ ಅವಾಗ. ಅಲ್ಲಿ ನನಗೆ ಅವ್ರಿಗೆ ಭೇಟಿ, ಅವಾಗ ಅವ್ರ ಜೊತೆ ಮಾಡೋದು ಹೋಗ್ಬೇಕಾದ್ರೆ ಈ ಗಂಗಾಧರ್ ಮಾಸ್ಟರ್ ಇದ್ದಾರೆ, ಅವ್ರು ದೊಡ್ಡವರು, ಭುವನ್ ಮಾಸ್ಟರ್ ಅವರು ಚಿಕ್ಕವರು, ಅವ್ರು ಇಬ್ಬರು ಕ್ಲಾಸ್ ಮಾಡ್ತಾಯಿದ್ರು, ಒಂದು ಚಾಮರಾಜಪೇಟೆಯಲ್ಲಿ, ಒಂದು ಅವೆನ್ಯೂ ರೋಡು ರಾಜಾ ಮಾರ್ಕೆಟ್. ಅವಾಗ ಇವರು ನಮ್ಮ ಚಿಕ್ಕವ್ರು ಭುವನ್ ಅಂತೇಳಿ ಅವ್ರು ಏನು ಮಾಡ್ತಾಯಿದ್ರು, ಕುಮಾರ್ ಬಂಗಾರಪ್ಪ ಅವ್ರಿಗೆ ಟೀಚ್ ಮಾಡ್ತಾರೆ. ಅವಾಗ ಅಶ್ವಮೇಧ, ಶರವೇಗದ ಸರ್ದಾರ ಇದೆಲ್ಲ ಅವಾಗ ಹೊಸ ಅವಾಗ ನಡೀತಾ ಇತ್ತು. ಅವಾಗ ನಮ್ಮ ಆ ಗುರುಗಳ ಹತ್ರ ಭುವನ್ ಮಾಸ್ಟರ್ ಮತ್ತು ಗಂಗಾಧರ್ ಮಾಸ್ಟರ್ ಜೊತೆ ಅವಾಗ ಫಸ್ಟು ಎಂಟ್ರಿ ಅವ್ರಿಗೆ, ಅವ್ರ ಜೊತೆ ಅಸ್ಟೆಂಟಾಗಿ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ಅಲ್ಲಿ ಅವಾಗೆಲ್ಲ ತುಂಬ ಆ್ಯಕ್ಷನ್ ತುಂಬ ಚೆನ್ನಾಗಿತ್ತು, ಅದರಿಂದನೇ ಶರವೇಗದ ಸರ್ದಾರ ಇವೆಲ್ಲ ತುಂಬ ಚೆನ್ನಾಗಿ ಹೋಯ್ತು ಆ್ಯಕ್ಷನ್. ಅವರು
ನಮ್ಮ ಗುರುಗಳ ಹತ್ರ ಕಲ್ತ್ಕೊಂಡು ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಏನಾಯ್ತು, ಅವ್ರ ಶೂಟಿಂಗ್ ಸ್ಟಾರ್ಟ್ ಆಗೋಯ್ತು. ಅದಾದ್ಮೇಲೆ ನಮ್ಮ ಭುವನ್ ಮಾಸ್ಟರ್ ಅಂತ ಇದಾರಲ್ಲ, ಅವರು ಶಿವಣ್ಣನ್ಗೆ ಹೇಳ್ಕೊಡ್ತಾ ಇದ್ರು, ಶಿವರಾಜ್ಕುಮಾರ್. ನನಗೆ ಆಸಕ್ತಿ ಇಲ್ಲ ಅವ್ರ ಅಣ್ಣವ್ರ ಮನೆ, ಯಾಕಂದ್ರೆ ಒಂದು ವಿಚಾರ ಹೇಳ್ಬೇಕು ಅಂದ್ರೆ ನಾವು ಫುಲ್ಲು ನಮ್ಮ ಫ್ಯಾಮಿಲಿ ಪೂರ್ತಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವ್ರ ಅಭಿಮಾನಿ ನಾವು. ಯಾಕಂದ್ರೆ ಚಿಕ್ಕದ್ರಿಂದ ನನ್ನ ಪಿಕ್ಚರ್ನ ಸಿನಿಮಾನ ತೋರಿಸಿ ನಾವು ಬೆಳೆದಂಥವ್ರು. ಎಲ್ಲಿ ಅಂತ ಅಂದರೆ ಚನ್ನಪಟ್ಟಣದಲ್ಲಿ ಅವಾಗ ಮೂರು ಥಿಯೇಟರ್ ಇತ್ತು, ಶಿವಾನಂದ ಅಂತ ಒಂದು ಥಿಯೇಟರ್ ಇತ್ತು, ಮೂರ್ತಿಮಾಲ್ ಅಂತ ಒಂದು ಥಿಯೇಟರ್ ಇತ್ತು, ಪಾರ್ವತಿ ಅಂತ ಒಂದು. ಅವಾಗ ನನಗೆ ಏನು ಮಾಡೋರು, ಚಿಕ್ಕದ್ರಲ್ಲಿ ನಮ್ಮ ತಾಯಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಮ್ಮ, ಯಾಕಂದ್ರೆ ಬೆಂಗಳೂರಲ್ಲಿದ್ದಾಗ ಜಾಸ್ತಿ ಹೋಗ್ತಾ ಇರೋ ಸ್ಕೂಲು, ಅವು ಇವಾಗ ನಾನು ಬಂದಿನಿ ಸ್ಕೂಲ್ ಅಂತ ಕೆಂಗೇರಿ ಹತ್ರ ನಾನು ಓದಿದ್ದು. ಆದರೆ ರಜಕ್ಕೆ ಹೋದಾಗ ಮಾತ್ರ ನಾವು ಸಿನಿಮಾ ನೋಡ್ತಾ ಇದ್ದೆ. ಅಲ್ಲಿ ಪಿಕ್ಚರ್ ಹಾಕೋರು ಅಣ್ಣವ್ರದ್ದು, ರಾಜ್ಕುಮಾರ್ ಅವ್ರದ್ದು, ಅಪ್ಪಾಜಿಯವ್ರದ್ದು ಎಲ್ಲ ಹಾಕೋರು ನಮ್ಮನ್ನು ಚಿಕ್ಕ ಹುಡುಗದ್ರೆ ಅವಾಗ ಕರ್ಕೊಂಡೋಗಿ ನಮಗೆ ಸಿನಿಮಾ ತೋರಿಸ್ರು. ಅವಾಗಿಂದ ನಮ್ಮ ಫುಲ್ಲು ಫ್ಯಾಮಿಲಿಗೆ ನಮ್ಗೆ ಅಣ್ಣವ್ರು ಅಂದರೆ ಭಾರಿ ಪ್ರೀತಿ. ನಮ್ಮನ್ನ ಚನ್ನಪಟ್ಟಣದಲ್ಲಿದ್ದಾಗ ಶಿವಾನಂದ ಥಿಯೇಟ್ರು, ಮೂರ್ತಿಮಲ್ ಥಿಯೇಟ್ರು ಮತ್ತು ಪಾರ್ವತಿ ಥಿಯೇಟ್ರ್ ಅಂತ ಇತ್ತು. ನಾನು ಚಿಕ್ಕದ್ರಲ್ಲಿದ್ದಾಗ ನನಗೆ ಅಲ್ಲಿ ಧ್ರುವತಾರೆ ಆಗಿರ್ಬೋದು ಎಲ್ಲ ರಿಲೀಸ್ ಅವಾಗ ನೋಡ್ತಾ ಇದ್ದು. ನನಗಲ್ಲಿ ಏನಂದರೆ ಅಣ್ಣವ್ರು ಅಂದರೆ ನಮ್ಮ ಇಡೀ ಇಡೀ ಫ್ಯಾಮಿಲಿಗೇ ನಾವು ಒಂಥರ ಹೆಂಗೆ ಅಂದರೆ ಅಣ್ಣವ್ರ ಫ್ಯಾನ್ಸ್ಗಳು ನಾವೆಲ್ಲ ಅವಾಗಿಂದನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸ್ಗಳು. ಪ್ರತಿಯೊಂದು ಇಲ್ಲಿವರೆಗೂ ಎಷ್ಟು ಪಿಕ್ಚರ್ ಇದೆ ಅಷ್ಟು ಪಿಕ್ಚರು ನೋಡಿದ್ದೀವಿ. ಮತ್ತು ನಮಗೇನಂದರೆ ಆ ಪಿಕ್ಚರ್ ನೋಡ್ಬೇಕಾದ್ರೆ ಏನು ಶೂಟಿಂಗ್ ಹೆಂಗೆ ಮಾಡ್ತಾರೆ ಅದು ಇದು ಅಂತ ಒಂದು ಗಾಬರಿ ಇದ್ದಾಗ ಚನ್ನಪಟ್ಟಣದ ಹತ್ರ ಒಂದು ಪಟ್ಲಿ ಅಂತ ಒಂದು ಊರಿದೆ, ಅಲ್ಲಿ ಈ ಮುರುಳಿಯವರು ಇದ್ದಾರೆ ನೋಡಿ, ಸಿದ್ಧಲಿಂಗಯ್ಯವ್ರ ಮಗ, ಅವ್ರದ್ದು ಪಿಕ್ಚರ್ ಪ್ರೇಮ ಗಂಗೆ ಪ್ರೇಮ ಪರ್ವ ಅವಾಗ ನಡೀತಾ ಇತ್ತು. ಅವಾಗ ನಾವು ಇದು ನಾನು ಹೇಳ್ತಿದ್ದು ಎಷ್ಟನೇ ಇಸ್ವಿ ಅಂತಂದರೆ ಒಂದು 85-86 ಈ ರೇಂಜಲ್ಲಿ. ಅವಾಗ ನನ್ನನ್ನು ನಮ್ಮ ತಾಯಿಯವರು ಅಲ್ಲಿ ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಇರೋದು ವಿಲೇಜ್ ಹಳ್ಳಿ ಪಟ್ಲಿ ಅಂತ, ಈ ಊರುಗಳಿಗೆ ಬಸ್ ಹೋಗ್ತಾವಲ್ಲ ಅಲ್ಲಿಂದ ಆ ಗಾಡಿ ಬಸ್ಸಲ್ಲಿ ಹತ್ತಿ ಕರ್ಕೊಂಡೋಗಿ ಶೂಟಿಂಗ್ ತೋರಿಸೋದು ನನಗೆ. ಅದೇ ಫಸ್ಟ್ ಟೈಮು ನಾನು ಶೂಟಿಂಗ್ ಅಂತ ನೋಡಿದ್ದು ನಮ್ಮ ಮುರಳಿ ಅವರದು ಪ್ರೇಮ ಪರ್ವ ಅಂತ ಸಿನಿಮಾ. ಇವರು ನಮ್ಮ ಸಿದ್ಧಲಿಂಗಯ್ಯವರು ಡೈರೆಕ್ಟ್ರು, ಮುರಳಿ ಗೊತ್ತಿರ್ಬೋದಿಲ್ಲ. ಆ ಅವ್ರದ್ದು ಪಿಕ್ಚರ್ ನೋಡಿ ಏನು ಶೂಟಿಂಗ್ ಅಂದ್ರೆ ಹಿಂಗ ಏನು ಪೂರ್ತಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇದ್ವಿ. ಅಲ್ಲಿ ಒಂದು ಹೆಂಗೆ ಅಂದರೆ ಆ ಲೈಟ್ಸ್ಗಳು ಎತ್ಕೊಂಡು ಹೋಗೋದು, ಆ ಕ್ಯಾಮ್ರಾ ಮತ್ತು ಅಲ್ಲಿ ಜನಗಳು ಕೂತ್ಕೊಂಡು ಊಟ ಮಾಡೋದು, ಅದು ನನಗೆ ಏನೋ ಒಂಥರ ಸಿನಿಮಾ ಅಂದ್ರೆ ಹಿಂಗೆ ಏನೋ ಒಂಥರ ಹೊಸ ಚಿಕ್ಕ ಹುಡುಗ ನಾನು. ಅವಾಗ ಅಲ್ಲಿಂದ ನನಗೆ ಆಸಕ್ತಿ ಜಾಸ್ತಿ. ಅಲ್ಲಿ ನನ್ನ ಅದೃಷ್ಟಕ್ಕೆ ಏನಾಯಿತು ಅಂದರೆ ನನಗೆ ನಮ್ಮ ಹೇಳದಲ್ಲ ಈ ಗಂಗಾಧರ್ ಮಾಸ್ಟರ್ ಭುವನ್ ಮಾಸ್ಟರ್ ಅಂತೇಳಿ, ನಾನು ಅಲ್ಲಿ ಯಾವಾಗ ನಾನು ಕರೆಕ್ಟ್ ಆಕ್ಟರ್ಸ್ಗೆ ಅವ್ರ ಜೊತೆ ಜಾಯ್ನ್ ಆದೆ ನನಗೆ ಅಲ್ಲಿ ಸಿನಿಮಾ ಸಂಪರ್ಕ ನನಗೆ ಸಿಕ್ಕಿ. ಅವಾಗ ಅದು ಹೇಳದ್ನಲ್ಲ ಅಶ್ವಮೇಧ ಸರ್ವೇಧ ಸರ್ದಾರ ಅಲ್ಲಿ, ಆದರೆ ಆ ಸರ್ವೇಧ ಅದಕ್ಕೆ ಶೂಟಿಂಗ್ ನಾನು ಹೋಗಿಲ್ಲ, ಬರೀ ಪ್ರಾಕ್ಟೀಸ್ ಅಷ್ಟೇ. ಅದಾದಮೇಲೆ ಅವ್ರದ್ದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಅವಾಗ ಶಿವರಾಜ್ಕುಮಾರ್ ಅವ್ರಿಗೆ ನಮ್ಮ ಮಾಸ್ಟರ್ ಭುವನ್ ಮಾಸ್ಟರ್ ಹೇಳ್ಕೊಡೋಕೆ ಹೋಗ್ತಾ ಇದ್ದರು, ಮತ್ತು ಗಂಗಾಧರ್ ಮಾಸ್ಟರ್ ಅವರು ಹೇಳ್ಕೊಡೋಕೆ ಹೋಗ್ತಾರೆ, ರಾಘವ ರಾಜ್ಕುಮಾರ್ಗೆ ಇವರಿಗೆಲ್ಲ. ಅವಾಗ ಇನ್ನೂ ಬಂದು ಅಪ್ಪು ಪುನೀತ್ ರಾಜ್ಕುಮಾರ್ ಬಂದು, ಈಗ ನಾವೆಲ್ಲ ಒಂದೇ ಏಜ್ ಅವರು, ಚಿಕ್ಕವರು, ಏನು ಏಜ್ ಅವಾಗೆಲ್ಲ ಅಂತ ನಾನು ಅವ್ರ ಮನೆಗೆ ಎಂಟ್ರಿ ಆದಾಗ ಏನು ಅಮ್ಮಮ್ಮ ಅಂದರೆ ನನಗೂ ಒಂದು 18-19 ಈ ರೇಂಜ್, 16-17 ಚಿಕ್ಕ ಹುಡುಗನೇ ತುಂಬ. ಇದೆಲ್ಲ ಆದಮೇಲೆ ಶಿವಣ್ಣನಿಗೆ ಹೇಳ್ಕೊಡೋಕೆ ಹೋಗ್ತಾ ಇದ್ದಂತ ಗೊತ್ತಾಗಿ ನಾನು ಹಠ ಬಿದ್ದೆ ನಾನು ನಮ್ಮ ಮಾಸ್ಟರ್ಗೆ, ಇಲ್ಲ ನಾನು ಬರ್ತೀನಿ ಅಂತ. ಅದೇ ಫಸ್ಟ್ ಟೈಮು ಅವ್ರ ಮನೆಗೆ ಎಂಟ್ರಿ, ಅಣ್ಣವ್ರ ಮನೆಗೆ. ಅಲ್ಲಿ ಅವ್ರ ಅಸಿಸ್ಟೆಂಟಾಗಿ ಹೋದಾಗ ಅವಾಗ ನನಗೆ ರಾಘವ ರಾಜ್ಕುಮಾರು ಇವರೆಲ್ಲ ಶಿವಣ್ಣ ಇವರೆಲ್ಲ ನನಗೆ ಲಿಂಕ್ ಆಗಿ ಅವ್ರ ಮನೇಲಿ ಲಿಂಕ್ ಆದ. ಪ್ರಾಕ್ಟೀಸ್ ಮಾಡ್ತಾ 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 ಏನಾಯಿತು ಅಂದರೆ, ಒಂದು ದಿವಸ ನಮ್ಮ ಈಗೇನು ಭುವನ್ ಮಾಸ್ಟರ್ ಅಂತ ಹೇಳ್ತೀವಲ್ಲ ಅವರು ಆಕ್ಸಿಡೆಂಟಲ್ಲಿ ತಿರೋಗ್ಬಿಟ್ರು. ಅದಾದಮೇಲೆ ನಮ್ಗೆ ಇನ್ನೊಬ್ರು ಅವ್ರ ಅಣ್ಣ ಗಂಗಾಧರ ಮಾಸ್ಟರ್ ಅಂತ ಅವ್ರು ಬಂದು ರಾಘವ ರಾಜ್ಕುಮಾರ್ಗೆ ಹೇಳ್ಕೊಡ್ತಾ ಇದ್ರು, ಅವ್ರ ಜೊತೆ ಹೋಗ್ತಾ ಇದ್ದೆ. ಅವಾಗ ಇನ್ನೂ ಜಾಸ್ತಿ ಡೈಲಿ ನಾನು ಬಿಡ್ತಾನೆ ಇರಲಿಲ್ಲ ನಮ್ಮ ಮಾಸ್ಟರು, ಕರ್ಕೊಂಡೋಗಿ ಅವ್ರ ಅಣ್ಣವ್ರ ಮನೆಗೆ ಇಂಟ್ರಡಕ್ಷನ್ ಮಾಡಿದಾಗ ಅವಾಗ ನನಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ತುಂಬ ಕ್ಲೋಸ್ ಆದರು. ಅಲ್ಲಿಂದ ನಾನು ವಜ್ರೇಶ್ವರಿ ಸಂಸ್ಥೆಗೆ ಹೋಗ್ತಾ ಇದ್ದೆ, ಈ ಗಾಂಧಿನಗರದಲ್ಲಿ ಏನಿತ್ತಲ್ಲ ವಜ್ರೇಶ್ವರಿ ಸಂಸ್ಥೆ, ಅಲ್ಲಿಗೆ ಹೋಗ್ತಾ ಇದ್ದೆ, ಮನೆಗೂ ಬರ್ತಾ ಇದ್ದೆ. ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ 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 ಇದ್ದಾಗ ಒಂದು ದಿವಸ ಏನಾಯಿತು, ಅವರು ನಮ್ಮ ಗಂಗಾಧರ ಮಾಸ್ಟರು ಬೇರೆ ಯಾವುದೋ ಒಂದು ಕೆಲಸದ ಮೇಲೆ ಮೈಸೂರು ಕಡೆ ಹೊರಟ್ಬಿಟ್ರು. ಆ ಗ್ಯಾಪಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸೋರು ಯಾರೂ ಇರಲಿಲ್ಲ. ಆ ಆಪರ್ಚುನಿಟಿ ನನಗೆ ಸಿಕ್ತ ಅವಾಗ ಫಸ್ಟ್ ಟೈಮ್. ಆವಾಗ ರಾಘವೇಂದ್ರ ರಾಜ್ಕುಮಾರ್ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ, ವೆಂಕಟೇಶ್ ನೀವು ಒಂದು ಕೆಲಸ ಮಾಡಿ ನಾಳೆ ಆಫೀಸಿಗೆ ಬನ್ನಿ ವಜ್ರೇಶ್ವರಿ ಸಂಸ್ಥೆಗೆ. ಅಂದರೆ ಸರಿ ಆಯಿತು ರಾಘವಣ್ಣ ಅಂತಂದೆ. ಆಫೀಸಿಗೆ ಕರೆಸ್ಕೊಂಡು ಕೂತ್ಕೊಂಡ್ರು. ನಾನು ಏನಕ್ಕೋ ಕರೀತಾರೆ ಅಂತ ನಾನು ಅಂದ್ಕೊಂಡೆ. ಫಸ್ಟ್ ಟೈಮು ನೀವು ಒಂದು ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ ನೀವು ಮನೆಗೆ ಬನ್ನಿ, ನಾನು ಅಪ್ಪುಗೆ ಹೇಳಿದ್ದೀನಿ, ನೀವು ಅಪ್ಪುಗೆ ಪ್ರಾಕ್ಟೀಸ್ ಮಾಡಿಸಿ ಅಂತ ಫಸ್ಟ್ ಟೈಮ್ ಇದು ಹೇಳ್ತಾ ಇರೋದು ನಾನು 90s '94-'95 ಈ ರೇಂಜಲ್ಲಿ. ಅವಾಗ ಇನ್ನೂ ಅಪ್ಪು ಇನ್ನೂ ಪುನೀತ್ ರಾಜ್ಕುಮಾರ್ ಅವರು ಫಿಲ್ಮ್ ಎಂಟ್ರಿ ಆಗಿರಲಿಲ್ಲ. ಯಾವಾಗ ಬಂದು ಲಾಸ್ಟ್ ಪಿಕ್ಚರು ಪರಶುರಾಮ್ ಅಂತೇಳಿ ಲಾಸ್ಟ್ ಪಿಕ್ಚರು, ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅದರಲ್ಲಿ ಲಾಸ್ಟ್ ಅದು ಆಕ್ಟ್ ಮಾಡಿದ್ದಾರೆ ಪರಶುರಾಮಲ್ಲಿ ಅಣ್ಣವ್ರ ಜೊತೆ. ಅದು ಬಿಟ್ಟರೆ ಅದಾದಮೇಲೆ ಗ್ಯಾಪು ಯಾವ ಸಿನಿಮಾನೂ ಇಲ್ಲ. ಆದರೆ ರಾಘವ ರಾಘಣ್ಣ ಕರೆದು ನನಗೆ, ವೆಂಕಟೇಶ್ ನಾಳೆ ಬೆಳಿಗ್ಗೆ ಬನ್ನಿ
ನಾನು ಅಪ್ಪಗೆ ಹೇಳಿದ್ದೀನಿ ಪ್ರಾಕ್ಟೀಸ್ ಮಾಡಿಸಿ ಅಂತಂದ್ರೆ ಆಯಿತು ಅಂತಂದಿದ್ದೆ. ಅವಾಗ ಸೆಂಟ್ರಲ್ ಒಂದು ಸಲ ನಾನು ನೋಡಿದ್ದಿದ್ದು ಅಪ್ಪನ ಅಷ್ಟೇ. ಯಾಕಂತಂದರೆ ನಾವೇನು ನಾವು ಕರೆಕ್ಟ್ ಕ್ಲಾಸ್ ಕ್ಲಾಸ್ ಮಾಡ್ತಿದ್ವಲ್ಲ, ಆ ಗ್ಯಾಪಲ್ಲಿ ಅವಾಗ ಚಿಕ್ಕ ಹುಡುಗರು ಆಗಿದ್ದಾಗ ಅವಾಗ ಒಂದ್ಸರಿ ಸುಮ್ಮನೆ ಕ್ಲಾಸ್ಗೆ ಒಂದ್ಸಲ ಬಂದಿದ್ರು ಅಷ್ಟೇ, ನಮ್ಮ ಮಾಸ್ಟರ್ ಕ್ಲಾಸ್ಗೆ ಅಷ್ಟೇ ನೋಡಿದ್ದು. ಅವಾಗ ನೋಡಿದಾಗ್ಲೇ ಸಿಕ್ಕಾಬಿಟ್ಟೆ ದಪ್ಪ ಇದ್ರು. ನೀವೇನು ಪರಶುರಾಮಲ್ಲಿ ನೋಡಿದ್ದೀರಿ ಆ ರೀತಿ ದಪ್ಪ ಇದ್ರು. ಸರಿ, ರಾಘಣ್ಣ ಆಫೀಸ್ ವಜ್ರೇಶ್ವರಿ ಸಂಸ್ಥೆ ಕರೆಸಿ ನನಗೆ ವೆಂಕಟೇಶ್ ನಾಳೆ ಬೆಳಿಗ್ಗೆ ಅಪ್ಪಗೆ ನೀವು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂದ ತಕ್ಷಣ ಫುಲ್ ಖುಷಿಯಾಗೋಯ್ತು ನನಗೆ. ಯಾಕಂದರೆ ಸುಮಾರು ದಿವಸ ಆಗಿತ್ತು ಅವ್ರನ್ನ ನೋಡಿ, ಆಯಿತು ಅಂತ ಅಂದಿದ್ದೆ. ಯಾಕಂದ್ರೆ ಅಲ್ಲಿಂದ ಅವರು ಯಾವ ಎಕ್ಸಸೈಸ್ ಮಾಡ್ತಿರಲಿಲ್ಲ, ತುಂಬ ದಪ್ಪ ಇದ್ರು. ಎಲ್ಲ ಕಡೆ ಹೇಳಿದ್ದೀನಿ, 100 ಅತಿ ಹೆಚ್ಚು ಕಮ್ಮಿ ಆ ರೇಂಜಲ್ಲಿ ಇದ್ರು ತೂಕ, ಹೆಚ್ಚು ಕಮ್ಮಿ 100 kgs ಈ ಥರ. ಯಾಕೆ ತುಂಬ ದಪ್ಪ ಇದ್ರು. ಸರಿ ಆಯಿತು ಅಂತ ಒಪ್ಕೊಂಡೆ. ಫಸ್ಟ್ ಟೈಮು ಅಣ್ಣವ್ರ ಮನೆಗೆ ನಾನು ಅಂದರೆ ರಾಘವನವ್ರಿಗೆಲ್ಲ ಮಾಡಿಸಿದೆ. ಫಸ್ಟ್ ಟೈಮ್ ಅಪ್ಪುವರ್ಗೆ ಮಾಡಿಸ್ಬೇಕು ಅಂತ ಅಂದಾಗ ನನಗೊಂಥರ ಕ್ಯೂರಿಯಾಸಿಟಿ, ಏಯ್ ಅವ್ಯೋ ಹೆಂಗಿದ್ದಾರೆ, ತುಂಬ ಗ್ಯಾಪ್ ಆಗಿತ್ತಲ್ಲ ನೋಡಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಬಂದರು. ಅವಾಗ ವೈಟ್ ಹೌಸು ಮನೆ, ಇವಾಗೇನು ಒಡೆದಾಕಿ ಈಗ ಹೊಸ ಮನೆಗಳು ಕಟ್ಟಿದ್ದಾರೆ, ಮುಂಚೆ ವೈಟ್ ಹೌಸ್ ಇತ್ತು, ಅದನ್ನ ವೈಟ್ ಹೌಸ್ ಅಂತಲೇ ಹೇಳ್ತಾ ಇದ್ದು. ಆ ಮನೆಯಲ್ಲಿ ಒಂದು ಲಾನ್ ಇತ್ತು, ಒಂಥರ ಪಾರ್ಕ್ ಥರ ಮಾಡಿದ್ರು, ಚಿಕ್ಕದಾಗಿ ಹುಲ್ಲೆಲ್ಲ ಬೆಳೆದು ತುಂಬ ಚೆನ್ನಾಗಿತ್ತು, ಸ್ಮೂತಾಗಿ ಚೆನ್ನಾಗಿತ್ತು. ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಅಂತ ನಿರ್ಧಾರಾಗಿ ಅವಾಗ ಅಪ್ಪು ಫಸ್ಟ್ ಎಂಟ್ರಿ ನೋಡಿದ ತಕ್ಷಣವೇ ಗಾಬರಿ ಆಗೋಗ್ಬಿಟ್ಟೆ. ಅಯ್ಯೋ ಇವ್ರಿಗೆ ಕರಗಿಸ್ಬಿಟ್ಟು ನಾನು ಯಾವಾಗಪ್ಪ ಮಾಡ್ಸೋದು ಇವ್ರಿಗೆ ಅನ್ನೋ ಥರ. ಅದಾದಮೇಲೆ ಆದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಫಸ್ಟ್ ನಾನು ಈಗಲೂ ಜ್ಞಾಪಕ ಇದೆ, ಅವ್ರು ಬಂದ ತಕ್ಷಣ ನನಗೆ ಒಂದೇ ಒಂದು ಕೇಳಿದ್ದು, ವೆಂಕಟೇಶ್ ನಾನು ನಿಜವಾಗ್ಲೂ ಹೀರೋ ಆಗ್ತೀನ ಅಂದರು ನನಗೆ. ನಾನು ಅಯ್ಯೋ ಏನಪ್ಪ ಹಿಂಗಂತೀರಾ, ಯಾಕೆ ಹಂಗೆಲ್ಲ ಅಂದ್ಬಿಡಿ ನೀವು ಅಣ್ಣವ್ರ ಮಗ ಅಂದೆ. ಯಾಕೆ ಅಂದರೆ ಅವ್ರಂತ ಇದ್ದಂಥ ಒಂದು ದಪ್ಪ ಪರ್ಸ್ನಾಲಿಟಿ ಮತ್ತು ಅವ್ರು ಇದ್ದಂಥ ಕಲ್ಲರ್ಗೆ ಅವ್ರಿಗೆ ಡೌಟ್ ಆಗಿಬಿಟ್ಟಿದ್ದು, ನಾನು ಹೀರೋ ಆಗಿ ನಿಂತ್ಕೋತೀರ ಏನು ಅಂತೇಳಿ. ನಾನು ಹೇಳಿದೆ ನೀವು ಯಾಕೆ ಹಂಗೆ ಅಂತೀರ, ಅಪ್ಪಾಜಿ ಅವ್ರ ಮಗ ನೀವು ಹಂಗೆಲ್ಲ ಅಂದ್ಬಿಡಿ ಅಂತ. ಸರಿ, ನನಗೂ ಒಂದು ಚಾಲೆಂಜು, ಏ ಅಣ್ಣವ್ರ ಮಗ ಪುನೀತ್ ರಾಜ್ಕುಮಾರ್ ಬರ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಸಿನಿಮಾಗಳನ್ನ ನಾವು ಚಿಕ್ಕದ್ರಿಂದ ಎಷ್ಟು ನೋಡಿ ಖುಷಿಪಟ್ಟು, 2 Nakshatra ಆಗಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ಯಾರಿವನೂ ಆಗಿರ್ಬೋದು, 2 Nakshatra ಆಗಿರ್ಬೋದು, ಇದೆಲ್ಲ ನಾವು ನೋಡ್ಬಿಟ್ಟು ಚಿಕ್ಕದ್ರಿಂದ ನಮ್ಮನ್ನು ಸ್ಕೂಲಲ್ಲಿ ಕರ್ಕೊಂಡು ಹೋಗೋರು ಪುನೀತ್ ರಾಜ್ಕುಮಾರ್ ಪಿಕ್ಚರ್ಗೆಲ್ಲ. ಮತ್ತು ನಾವು ಚಿಕ್ಕದ್ರಿಂದ ನಮ್ಮ ಊರಲ್ಲೆಲ್ಲ ಚನ್ನಪಟ್ಟಣದಲ್ಲಿ ನೋಡ್ತಾ ಇದ್ವಲ್ಲ, ನೋಡ್ಬಿಟ್ಟು ಫುಲ್ಲು ಗಾಬರಿ ನನಗೆ, ಜೊತೆ ಖುಷಿ. ನನಗೊಂದೇನಂದ್ರೆ ಯಾವಾಗಪ್ಪ ಇವ್ರು ಕರೆಸೋದು ಅಂತ. ಆದರೂ ಒಂದು ಚಾಲೆಂಜ್ ತಗೊಂಡೆ ಮಾಡಲೇಬೇಕು, ಯಾಕಂದರೆ ಅಣ್ಣವ್ರ ಮನೆ ಸಿಗೋದೇ ಅಪರೂಪ ನಮಗೆ. ಅದೇನೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದ ಆಗಿರ್ಬೋದು, ರಾಯರ ಆಶೀರ್ವಾದ ಆಗಿರ್ಬೋದು, ಆ ಮನೇಲಿ ನಮಗೆ ಒಂದು ಆಶೀರ್ವಾದ ಥರ ನಮಗೆ ಆ ಮನೆ ಸಿಕ್ತು. ಅಲ್ಲಿಂದ ಪ್ರಾಕ್ಟೀಸ್ ಮಾಡಿಸಿದ್ದು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ನಿಜವಾಗ್ಲು ಸುಳ್ಳು ಹೇಳೋದಲ್ಲ, ಅವ್ರಿಗೆ ಬಿರಿಯಾನಿ ಅಂದರೆ ತುಂಬ ಆಸೆ. ಅವರು ನನ್ನನ್ನು ಕೇಳೋರು ಏನೇನು ಊಟ ಮಾಡಲಿ ಏನು ಅಂತೇಳಿ. ಮ್ಯಾಕ್ಸಿಮಮ್ ಎಷ್ಟು ಸಣ್ಣ ಆಗೋದಕ್ಕೆ ಏನೇನು ಬೇಕೋ ಫುಡ್ಸ್ಗಳು ಪ್ರತಿಯೊಂದು ಹೇಳ್ತಾ ಇದೆ. ಮತ್ತು ಚೆನ್ನಾಗಿ ಅಲ್ಲಿ ಮನೆ ಪಕ್ಕದಲ್ಲಿ ಒಂದು ಪಾರ್ಕ್ ಇತ್ತು, ಪೂರ್ಣಪ್ರಜ್ಞ ಗ್ರೌಂಡ್ ಅಂತ ಈಗಲೂ ಸ್ಕೂಲ್ ಇದೆ, ಆ ಪಕ್ಕದಲ್ಲಿ ಒಂದು ಪಾರ್ಕು, ಅಲ್ಲೇ ನಮ್ಮ ರನ್ನಿಂಗ್ ಯಾವಾಗಲೂ ಪಾರ್ಕು. ಅಲ್ಲಿ ಮುಗಿಸ್ಕೊಂಡು ಮನೇಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ, ಓಡಿ ರನ್ನಿಂಗ್ ಮಾಡಿ 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 ಮಾಡಿ. ಏನಕ್ಕೆ ಅಂತ ಅಂದರೆ, ರಾಘಣ್ಣ ಹೇಳಿದರು ಮುಂದಕ್ಕೆ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಷ್ಟೇ ಹೇಳಿದ್ದು. ಆದರೆ ಯಾವ ಸಿನಿಮಾ ಯಾವ ಕತೆ ಏನು ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಸ್ಟಾರ್ಟ್ ಮಾಡಿ ಒಂದು 3-4 ವರ್ಷ ಆಯಿತು, ತುಂಬ ಚೆನ್ನಾಗಿ ಸಣ್ಣನೂ ಆದರು, ತುಂಬ ಚೆನ್ನಾಗಿ ಬ್ಯಾಕ್ ಫ್ಲಿಪ್ಪು ಆಗಿರ್ಬೋದು ಎಲ್ಲ ಥರ ಸ್ಟಂಟ್ಸು ಪ್ರಾಕ್ಟೀಸ್ ಮಾಡೋಕ್ಕೆ ಮಾಡಿದ್ವಿ, ಕತೆ ಓಕೆ ಆಗಿಲ್ಲ ಅವರಿಗೆ. ಅದಾದಮೇಲೆ ನಾನು ಇನ್ನೊಂದೇನೆಂದರೆ, ಅಪ್ಪುಗೆ ಪ್ರಾಕ್ಟೀಸ್ ಮಾಡಿಸಿ ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೆ ಅವಾಗ. ಅವಾಗೆಲ್ಲ ನಮ್ಮ ಬಿ ರಾಮಮೂರ್ತಿ ಅವ್ರದ್ದು ಪಿಕ್ಚರು, ಮತ್ತು ನಮ್ಮ ಭಾರ್ಗವ ಸರ್ ಪಿಕ್ಚರು ಬಂಗಾರದ ಮನೆ ಆಗಿರ್ಬೋದು, ಬೀರಾಮೂರ್ತಿ ಸರ್ ಪಿಕ್ಚರ್ಗಳಾಗಿರ್ಬೋದು ಅವಾಗೆಲ್ಲ ಮಾಡ್ತಾಯಿದ್ವಿ. ಬೀರಾಮೂರ್ತಿ ಸರ್ದು ಅನುರಾಗ ಸ್ಪಂದನ ಅಂತೇಳಿ, ಅವಾಗ ಅನಂತ್ನಾಗ್ ಇರೋ, ಅದಕ್ಕೆ ಅದು ಲಾಸ್ಟ್ ಪಿಕ್ಚರ್ ಅನಂತ್ನಾಗ್ ಅವ್ರಿಗೆ ಇರೋ. ಆಮೇಲೆ ಆದಮೇಲೆ ವಯಸ್ಸಾದ ಪಾತ್ರಗಳು ಮಾಡೋಕ್ಕೆ, ಅದರಲ್ಲಿ ನಾನು ಪಾತ್ರ ಮಾಡಿದ್ದೆ. ಪಾತ್ರಗಳು ಮಾಡ್ತಾ ಮಾಡ್ತಾ ಮಾಡಿದಾಗ ಆಮೇಲೆ ನಮ್ಮ ತಿಲನ್ ಮಂಜು ಸರ್ದು ಓಂ ನಮ ಶಿವಾಯ ಆಗಿರ್ಬೋದು, ಮತ್ತು ಸುಮಾರು ಪಿಕ್ಚರ್ಗಳು ನಾನು ಮಾಡಿದೆ. ಆಮೇಲೆ ಅದಕ್ಕೆ ಅದಾದಮೇಲೆ ಯುವರಾಜ ನಮ್ಮ ಶಿವಣ್ಣನ ಪಿಕ್ಚರು, ಡಾನು, ಶ್ರೀರಾಮು ಇದೆಲ್ಲ ಮಾಡ್ತಾ ಮಾಡ್ತಾ ಬಂದಾಗ ಯುವರಾಜ ಪಿಕ್ಚರ್ಗೆ ಶೂಟಿಂಗ್ ಬರ್ ಮಾಡಬೇಕಾದ್ರೆ ನಾನು ಶರಣ್ಣು ಬುಲೆಟ್ ಪ್ರಕಾಶು ಎಲ್ಲ ಪಾತ್ರ ಶಿವಣ್ಣ ಫ್ರೆಂಡ್ಸ್ ಅದರಲ್ಲಿ. ಅವಾಗೇನಾಯಿತು, ಶಿವಣ್ಣ ಅದರಲ್ಲಿ ಯುವರಾಜದಲ್ಲಿ ಇರೋ ಅಲ್ವಾ, ಅಲ್ಲಿ ಏನಾಯಿತು, ಪೂರಿ ಜಗನ್ನಾಥ್ ಡೈರೆಕ್ಟರ್ ತೆಲುಗು ಅವರು ತೆಲುಗಿಂದ ಕರ್ಕೊಂಬಂದರು ಇದು ಯುವರಾಜ ಪಿಕ್ಚರ್ಗೆ. ಟೋಟಲ್ ಟೀಮೇ ಬಂದು ಆಂಧ್ರದವರು. ಆ ಶೂಟಿಂಗ್ ನಡೀಬೇಕಾದ್ರೆ ಮನೇಲಿ ಅಣ್ಣವ್ರ ಮನೇಲಿ ಏನಂದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಕತೆ ಸರ್ಚಿಂಗ್ ನಡೀತಾ ಇತ್ತು. ಸುಮಾರು ಕತೆ ಕೇಳಿ ಅವ್ರಿಗೆ ಇಷ್ಟ ಆಗಲಿಲ್ಲ ಯಾವುದನ್ನು. ಸರ್ ನೋಡೋಣ ಅಂತ ಸಿಗುತ್ತೆ, ನಾವು ಪ್ರಾಕ್ಟೀಸ್ ನಮಗೂ ನಮ್ಮ ಪ್ರಾಕ್ಟಿಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ನಾನು ಯುವರಾಜ ಶೂಟಿಂಗ್ ಮುಗಿಸ್ಕೊಬರೋದು ಮತ್ತೆ ಬೆಳಿಗ್ಗೆ ಬಂದು ಪ್ರಾಕ್ಟೀಸ್ ಮಾಡಿಸಿ ಇವೆಲ್ಲ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಯುವರಾಜ ಟೈಮಲ್ಲಿ ಶಿವಣ್ಣ ಏನು ಮಾಡಿದ್ರು, ಎಲ್ಲರಿಗೂ ಹೇಳ್ತಾರಲ್ಲ ಅಂದ್ಬಿಟ್ಟು ಜನರಲ್ ಆಗಿ ನಮ್ಮ ಪುರಿ ಜಗನ್ನಾಥ್ ಡೈರೆಕ್ಟರ್ಗೆ ಹಿಂಗೆ ಅಪ್ಪುಗೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಂದು ಕತೆ ಹುಡುಕ್ತಾ ಇದ್ದೀವಿ, ನಿಮ್ಮ ಹತ್ರ ಇದ್ರಿ ಹೇಳಿ ಅಂದಾಗ ಇದೆ ಅಂತ ಹೇಳ್ಬಿಟ್ಟು ಅವಾಗ ಫಸ್ಟ್ ಎಂಟ್ರಿ ಮನೆಗೆ ಬಂದು ಕತೆ ಹೇಳೋಕ್ಕೆ ಶುರು ಮಾಡಿ. ಅಲ್ಲಿ ಏನಾಯಿತು ಅಂದರೆ,
ಈ ಏನು ಈಗ ಅಪ್ಪು ಅಂತ ಫಸ್ಟ್ ಸಿನಿಮಾ ನೋಡಿದ್ರಲ್ಲ ತಾವೆಲ್ಲ, ಅದು ಕತೆ ಓಕೆ ಆಗಿದ್ದು, ಆದರೆ ಟೈಟ್ಲ್ ಇನ್ನೂ ಓಕೆ ಆಗಿಲ್ಲ. ಅಪ್ಪಾಜಿ ಅವ್ರಿಗೆ ಆ್ಯಕ್ಷನ್ ಅಪ್ಪು ಕೈಲಿ ಆ್ಯಕ್ಷನ್ ಮಾಡಿಸ್ಬೇಕು ಅಂತ ತುಂಬ ಆಸೆ. ನಾವೇನು 2-3 ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ ಫೈಟು, ಆ ಆ್ಯಕ್ಷನ್ಗೂ ಯುವರಾಜ ಕಥೆಯಲ್ಲಿರೋ ಆ್ಯಕ್ಷನ್ಗೂ ಇಲ್ಲಿ ಹೊಂದಾಣಿಕೆ ಆಗಿದೆ ಸರ್. ಅದೇ ಹೇಳೋದು ಪುನೀತ್ ರಾಜ್ಕುಮಾರ್ ಸ್ಟಾರ್ ಅನ್ನೋದು. ನಾವು ಅವಾಗ ಇನ್ನೂ ಅಪ್ಪು ಅಂತ ಹೆಸರಿಟ್ಟಿರಲಿಲ್ಲ, ಶಿವಣ್ಣ ಆ ಕತೆಗೆ ಅಪ್ಪು ಅಂತ ಹೆಸರು. ಸರ್ ಮಾಸ್ಟರ್ ಇದು ಬ್ಯಾಕ್ ಫ್ಲಿಪ್ ಎಲ್ಲ ಮಾಡ್ತಾರೆ ತಕ್ಷಣ ನನಗೆ ಸುಮ್ಮನಿರಲಿ ಎಂತ ತಲೆಗೆಲ್ಲ ಗುಳ್ಳೆಗಳದೆ ಒಡೆದೋಗ್ಬಿಟ್ಟು ಅದು ರಾಜ್ಕುಮಾರ್ ಅವ್ರ ಮಗ ಆಮೇಲೆ ಕರ್ನಾಟಕದಲ್ಲಿ ನನ್ನ ಕೊಡ್ತಾರೆ ನಮ್ಮ ಹಾಕಿಂಗೆ ಅಂತ.